ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿಪಿಆರ್ ಕಿಚನ್. ಇವತ್ತಿನ ವಿಷಯ ಬಂದು ಇವತ್ತೊಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಅಪ್ಲಿಕೇಶನ್ ಯಾವುದಂತ ಹೇಳಿದ್ರೆ, ವಾಟ್ಸಪ್ನ ಪಿ ಸಿ ಮತ್ತು ಡೆಸ್ಕ್ಟಾಪ್ನಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನೋಡಲು ಬೆಲ್ ಐಕನನ್ನು ಒತ್ತಿ. ನಮ್ಮ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಖಂಡಿತವಾಗಿಯೂ ಬೇರೆಯವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ, ಇವತ್ತು ಪಿ ಸಿ ಮತ್ತು ಕಂಪ್ಯೂಟರ್ನಲ್ಲಿ ಹೇಗೆ ಯೂಸ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬ್ರೌಸರ್ಗೆ ಬಂದು ವಾಟ್ಸಪ್ ವೆಬ್ ಅಂತೇಳಿ ಸರ್ಚ್ ಮಾಡಿ. ವಾಟ್ಸಪ್ ವೆಬ್ ಅಂತಿದೆಯಲ್ಲ, ಅದನ್ನು ಒಂದ್ಸಲ ಕ್ಲಿಕ್ ಮಾಡಿ. ವಾಟ್ಸಪ್ ವೆಬ್ ಈಗ ಓಪನ್ ಆಗಿದೆ. ನೀವು ಯಾವುದೇ ಬ್ರೌಸರ್ಗೆ ಹೋದರೂ ಕೂಡ ನೀವು ವಾಟ್ಸಪ್ ವೆಬ್ ಅಂತೇಳಿ ಕ್ಲೋಸ್ ಮಾಡಿ ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್ ಅಂತೇಳಿ ಟೈಪ್ ಮಾಡಿದ್ರು ಕೂಡ ಆಗುತ್ತೆ. ಇಲ್ಲಾಂದರೆ ವಾಟ್ಸಪ್ ವೆಬ್ ಅಂತೇಳಿ ಸರ್ಚ್ ಮಾಡಿ. ನೀವು ವಾಟ್ಸಪ್ ವೆಬ್ ಈಗ ಓಪನ್ ಆಗಿದೆ. ಈಗ ಹೇಗೆ ಇದರಲ್ಲಿ ವಾಟ್ಸಪ್ನ ಯೂಸ್ ಮಾಡೋದು ಅಂದರೆ, ನಿಮ್ಮ ವಾಟ್ಸಪ್ ನಿಮ್ಮ ಮೊಬೈಲ್ನಲ್ಲಿರುವಂಥ ವಾಟ್ಸಪ್ನ ಓಪನ್ ಮಾಡಿ ಮೆನು ಅಂತ ತೋರಿಸ್ತಿರುತ್ತೆ, ತ್ರೀ ಡಾಟ್ಸ್ ಇಲ್ಲಿ. ಅಲ್ಲಿ ಸೆಟ್ಟಿಂಗ್ ಅಂತ ಹೇಳಿ ಕ್ಲಿಕ್ ಮಾಡಿ ವಾಟ್ಸಪ್ ವೆಬ್ ಅಂತೇಳಿ ತೋರಿಸ್ತಿರುತ್ತೆ. ಆ ವಾಟ್ಸಪ್ ವೆಬ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲೇ ಆಟೋಮೆಟಿಕಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಆಟೋಮೆಟಿಕಲಿ ನಿಮ್ಮ ವಾಟ್ಸಪ್ ಹೇಗೆ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾರೋ ಅದೇ ರೀತಿ ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರ್ನಲ್ಲಿ ಯೂಸ್ ಮಾಡ್ಬೋದು. ಇಲ್ಲೊಂದು ವಿಡಿಯೋ ಇದೆ, ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಅಂತೇಳಿ. ನಿಮ್ಮ ಮೊಬೈಲ್ ತಗೊಳ್ಳಿ, ರೈಟ್ ಸೈಡ್ನಲ್ಲಿ ಇರಲಿ, ರೈಟ್ ಸೈಡ್ನಲ್ಲಿ ವಾಟ್ಸಪ್ ವೆಬ್ ಅಂತೇಳಿ ತೋರಿಸ್ತಿರುತ್ತೆ. ಜಸ್ಟ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಮೊಬೈಲು ಅದೇ ರೀತಿ ಸೇಮ್ ಟು ಸೇಮ್ ನಿಮ್ಮ ಡೆಸ್ಕ್ಟಾಪ್ನಲ್ಲೂ ಕೂಡ ನೋಡಿರಲ್ಲ ಫ್ರೆಂಡ್ಸ್, ಹೇಗೆ ವಾಟ್ಸಪ್ನ ಡೆಸ್ಕ್ಟಾಪ್ ಮತ್ತು ಪಿ ಸಿನಲ್ಲಿ ಹೇಗೆ ಯೂಸ್ ಮಾಡೋದು ಅಂತೇಳಿ. ಇಲ್ಲೇ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೆ, ನೀಟಾಗಿ ಓದ್ಕೊಂಡು ಸ್ಕ್ಯಾನ್ ಮಾಡಿರೋ ಸಾಕು. ಸೇಮ್ ಮೊಬೈಲ್ನಲ್ಲಿ ಹೇಗಿರುತ್ತೋ ಡೆಸ್ಕ್ಟಾಪ್ ಮತ್ತು ಪಿ ಸಿನಲ್ಲೂ ಸೇಮ್ ಹಾಗೆ ವರ್ಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.